ದಾವಣಗೆರೆಯಲ್ಲಿ ಮಹಾಸಂಗಮ ಮೋದಿ ಸಮಾವೇಶ ನಡೆಯುತ್ತೆ. ವಿಜಯ ಸಂಕಲ್ಪ ಯಾತ್ರೆ ಮಹಾಸಂಗಮ ಸಮಾವೇಶದ ಭೂಮಿ ಪೂಜೆ ಇವತ್ತು ನೆರವೇರಿದೆ. ದಾವಣಗೆರೆಯ ಜಿಎಂಐಟಿ ಕ್ಯಾಂಪಸ್ ಬಳಿ ಸಮಾವೇಶದ ವೇದಿಕೆ ಕೂಡ ಸಿದ್ಧತೆಯಾಗಿದೆ. ಭೂಮಿ ಪೂಜೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೆರವೇರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 50-60 ಸೀಟ್ ಬರೋದು ಕೂಡ ಕಷ್ಟ. ಪ್ರಜಾಧ್ವನಿಯ ಧ್ವನಿ ಕೇಳೋದಿಲ್ಲ, ಪಂಚರತ್ನ ಹಾಸನಕ್ಕೆ ಮಾತ್ರ ಸೀಮಿತ, ಅದರ ಇಂಜಿನ್ ಸೀಸ್ ಆಗಿ ನಿಂತಿದೆ ಅಂತ ಹೇಳಿ ಕಟೀಲ್ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಯಾತ್ರೆಗಳಿಗೆ ವ್ಯಂಗ್ಯವಾಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಧ್ವನಿಯ ಧ್ವನಿ ಕೇಳ್ತದ? ಕೇಳಿದ್ರೆ ಇಲ್ಲಿ ಅದು ಪಂಚರತ್ನ ಏನಾಗಿದೆ? ಹಾಸನದಲ್ಲೇ ಬಾಕಿ ಆಗಿದೆ ಅದು. ಇಲ್ಲ ನಾನು ಕೇಳಿದೆ, ಅದಕ್ಕೆ ಅಲ್ಲೇ ಕಾರ್ಯಕರ್ತರು ಇದು ಮತದಾರರು ಹೇಳಿದ್ರು ಇಂಜಿನ್ ಸೀಸ್ ಆಗಿದೆ ಅಂತ. ನಾನು ಹೇಳಿದ್ದಲ್ಲ ಅವ್ರು ಹೇಳಿದ, ಹಾಗಾಗಿ ಏನ್ ಭಯ ಪಡ್ಬೇಡ. ಅದಕ್ಕೋಸ್ಕರ ಹೇಳಿದೆ, ಒಂದು ದೊಡ್ಡದಾಗಿರ್ತಕ್ಕಂತಹ ನಾವು ಗುರಿಯಡೆಗೆ ಹೋಗ್ತಾ ಇದ್ದೇವೆ. ಆ ಗುರಿಗೆ ಪ್ರೇರಣೆ ನಾಡ್ದಿನ ದಾವಣಗೆರೆ ಕಾರ್ಯಕ್ರಮ. ಹಾಗೆ ಒಂದು ಮೊದಲ ಗುರಿ ಜವಾಬ್ದಾರಿಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಸಂಖ್ಯೆ ಮಾಡಬೇಕು, ಒಂದು ರೋಡ್ ಶೋ ಆಗಬೇಕು. ರೋಡ್ ಶೋ ಆಗುತ್ತೆ. ಅದಕ್ಕಿಂತ ಮುಂಚಿನ ದಿವಸ 4 ರಥಗಳ ಯಾತ್ರೆ ಇದೆ ಇಲ್ಲಿ. ಒಂದು ದೊಡ್ಡದಾಗಿರ್ತಕ್ಕಂಥ ರಥಗಳು 4 ಮುಂಚಿನ ದಿವಸ ಇಲ್ಲಿ ಬರ್ತದೆ. ಅವತ್ತೊಂದು ರೋಡ್ ಶೋ ಆಗುತ್ತೆ. ಮೋದಿಯವರು ಬಂದಾಗ ರೋಡ್ ಶೋ ಮಾಡಿಯೇ ಮಾಡ್ತೀವಿ. ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ಶೋ ಮಾಡಿಯೇ ಮಾಡ್ತಾರೆ ಮೋದಿಯವರು. ಯಾಕೆ ಹೇಳಿದ್ರು ಇಲ್ಲಿ ಜನ ಸಾಕಾಗೋದಿಲ್ಲ, ಹೊರಗಡೆ ಜನ ಇದ್ದೇ ಇರ್ತದೆ. ಅವರಿಗೂ ಒಂದು ಸಾರಿ ಮೋದಿಯವರ ದರ್ಶನ ಆಗುತ್ತೆ, ರೋಡ್ ಶೋ ಆಗುತ್ತೆ. ಎರಡನೇದು ಬಂದಾಗ ಅಚ್ಚುಕಟ್ಟಿನ ವ್ಯವಸ್ಥೆಗಳು. ಅದಕ್ಕೋಸ್ಕರ ಕೇವಲ ಇಷ್ಟೇ ಅಲ್ಲ, ಸಂಖ್ಯೆ ಸೇರಿಸುವುದೇ ಅಲ್ಲ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಎಲ್ಲ ಕಾರ್ಯಕರ್ತರು ಪರಿಶ್ರಮದಿಂದ ದುಡಿಬೇಕು. ಇವತ್ತಿಂದ ನಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದ ಯೋಜನೆ ಬಗ್ಗೆ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು, ಸಹಕಾರಿಗಳಾಗಬೇಕು. ಒಂದು ಅದ್ಭುತವಾಗಿರ್ತಕ್ಕಂಥ, ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ನವೀನ್ ಪ್ರಾರಂಭದಲ್ಲಿ ಏನು ಹೇಳಿದ್ರು, ಖಂಡಿತವಾಗಿಯೂ ರಾಜ್ಯದಲ್ಲಿ ಅತಿ ದೊಡ್ಡ ಮೊದಲ ಕಾರ್ಯಕ್ರಮ ನಾಡ್ದಿದ್ದು ಮಾಡ್ತೀರಿ ಅನ್ನುವ ವಿಶ್ವಾಸ ಇದೆ. ಪ್ರಜಾಧ್ವನಿಯ ಧ್ವನಿ ಕೇಳ್ತದ? ಪ್ರಜಾಧ್ವನಿಯ ಧ್ವನಿ ಕೇಳ್ತದ? ಕೇಳಿದ್ರೆ ಇಲ್ಲಿ ಅದು ಪಂಚರತ್ನ ಏನಾಗಿದೆ? ಹಾಸನದಲ್ಲೇ ಬಾಕಿ ಆಗಿದೆ ಅದು. ಇಲ್ಲ ನಾನು ಕೇಳಿದೆ, ಅದಕ್ಕೆ ಅಲ್ಲೇ ಕಾರ್ಯಕರ್ತರು ಇದು ಮತದಾರರು ಹೇಳಿದ್ರು ಇಂಜಿನ್ ಸೀಸ್ ಆಗಿದೆ ಅಂತ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.